ಜೈಲಿನಲ್ಲಿರುವಂತಹ ದರ್ಶನ್ ಯಾವ ರೀತಿಯಾಗಿ ಭಾವುಕರಾಗ್ತಾ ಇದ್ದಾರೆ, ಪಶ್ಚಾತ್ತಾಪ ಪಡ್ತಾ ಇದ್ದಾರೆ, ಪಾಪ ಪ್ರಜ್ಞೆ ಕಾಡ್ತಾ ಇದೆ, ಕಣ್ಣೀರನ್ನ ಹಾಕ್ತಾ ಇದ್ದಾರೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನ್ನುವಂಥದ್ದನ್ನ ಅವರು ತಮ್ಮ ಅನಿಸಿಕೆಗಳನ್ನ ಹಾಗೆ ಆ ಭಾವನೆಗಳನ್ನ ಹಂಚಿಕೊಂಡಿದ್ರು ಸಿದ್ಧಾರೂಢ ಅನ್ನುವಂಥ ಅಭಿಮಾನಿಯ ಜೊತೆಗೆ. ಆ ವ್ಯಕ್ತಿ ಮಾತನಾಡಿದ ಬಳಿಕ ಅವರ ಮನಸ್ಥಿತಿ ಹೇಗಿದೆ ಅನ್ನುವಂಥದ್ದನ್ನ ನಿಮ್ಗೆ ಎಕ್ಸ್ಕ್ಲೂಸಿವ್ ಆಗಿ ನ್ಯೂಸ್ 18 ತೋರಿಸ್ತಾ ಇತ್ತು. ದರ್ಶನ್ಗೆ ಕಣ್ಣೀರು ಪಶ್ಚಾತ್ತಾಪದ ಬಗ್ಗೆ ಸ್ವಾಮಿ ಕುಟುಂಬದವರು ಮಾತನಾಡಿದ್ದಾರೆ. ಸ್ವಾಮಿ ಕುಟುಂಬದ ಕ್ಷಮೆಗೆ ದರ್ಶನ್ ರೆಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವಾಮಿ ತಂದೆ ಕಾಶಿನಾಥ್ ಶಿವನಗೌಡರ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ದರ್ಶನ್ ಹೇಳಿದ್ರು ಸಿದ್ಧಾರೂಢ ಅವರಿಗೆ ಭಗವಂತ ಅವಕಾಶ ಕೊಟ್ಟರೆ ಅವರ ಕಾಲು ಹಿಡ್ಕೊಂಡು ಕ್ಷಮೆ ಕೇಳ್ತೀನಿ ಅಂತ ಹೇಳಿದ್ರು ಅಂತ ಹೇಳಿದರು ಸಿದ್ಧಾರೂಢ ಅವರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವಾಮಿ ತಂದೆ ಶಿವನಗೌಡರ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ದರ್ಶನ್ ನಮ್ಮ ಮನೆಗೆ ಬಂದರೂ ಕೂಡ ದ್ವೇಷ ಮಾಡಲ್ಲ ಅಂತ ಹೇಳಿದ್ದಾರೆ. ಅವ್ರು ಹೇಳಿದಾರಲ್ಲ ಅವ್ರ ಮನೆಗೋಗಿ ಕಾಲಿಟ್ಕೊಳ್ತೀನಿ ಅಂತ, ದರ್ಶನ್ ಏನಾದರೂ ನಮ್ಮ ಮನೆಗೆ ಬಂದರೆ ದ್ವೇಷ ಮಾಡಲ್ಲ ನಾವು, ಕಾನೂನು ಪ್ರಕಾರ ಏನಾಗುತ್ತೋ ಅದು ನಡೆಯಲಿ. ಸ್ವಾಮಿ ತಂದೆ ಕಾಶಿನಾಥ್ ಶಿವನಗೌಡರ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ದರ್ಶನ್ ರಿಯಾಕ್ಷನ್ಗೆ ಸಂಬಂಧಪಟ್ಟಂತೆ ಸಿದ್ಧಾರೂಢರ ಜೊತೆ ಮಾತನಾಡಿದ್ದಂಥದ್ರ ಬಗ್ಗೆ ನ್ಯೂಸ್ 18 ಸುದ್ದಿ ಪ್ರಸಾರ ಆಗಿತ್ತಲ್ಲ, ಅದನ್ನು ನೋಡಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಕಾಶಿನಾಥ್ ಶಿವನಗೌಡರ್. ದರ್ಶನ್ ನಮ್ಮ ಮನೆಗೆ ಬರುವ ವಿಚಾರ ಗೊತ್ತಿಲ್ಲ, ನಾವು ಜಂಗಮರು, ಯಾರನ್ನೂ ಕೂಡ ದ್ವೇಷ ಮಾಡಲ್ಲ. ರೇಣುಕಾ ಸ್ವಾಮಿ ತಂದೆ ಕಾಶಿನಾಥ್ ಶಿವನಗೌಡರವರ ಹೇಳಿಕೆ ಇದು. ಬಂದ್ರಿ ಬಂದ್ ನಮ್ಗೆ ಎಲ್ಲರೂ ಬರ್ತಾರೆ ಬರ್ಲಿ, ಬಂದ್ರೆ ನಮ್ಗೆ ನಾವು ಹೇಳ್ತೀವಿ ಅವ್ರು ಕಳಿಸ್ತಾರೆ. ಅವತ್ತೇನ್ ಬರೋಣ ನೋಡೋಣ. ಯಾರು ಬಂದ್ರು ಒಯ್ಯ ನಾವು ಯಾರನ್ನೂ ಶತ್ರು ನಾವೇನ್ ಬಯಸಲ್ಲ. ನಾವೆಲ್ಲರಿಗೂ ಒಳ್ಳೆ ರೀತಿಯಿಂದ ನಾವು ಗೌರವ ಕೊಡ್ತೀವಿ. ನಮ್ಮ ಮನೆ ಯಾರು ಬಂದ್ರು ಬರ್ರಿ ಅಂತೀವಿ ಅಷ್ಟೇನೆ. ನಾವು ಇದ್ರಲ್ಲಿ ನಮ್ಮ ಏನಿದೆ ಅದು ನಮ್ದು ಏನೈತೆ ಅದು ಕಾನೂನು ಪ್ರಕಾರ ನಡೀತಾ. ಅವ್ರು ಬಂದ್ರೆ ಬರ್ರಿ ಸ್ವಾಮಿ ಬರ್ರಿ ಕೂತ್ಕೊಡ್ರಿ ಉಂಡ್ರಿ ತಿನ್ರಿ ಕುಡಿರಿ ಹೋಗ್ರಿ ಅಂತೀವೇನ. ನಾವು ಅವ್ರ ಬಗ್ಗೆ ಏನು ನಾವು ಯಾವುದು ಮಾತಾಡಕ್ ಹೋಗಲ್ಲ, ಕಾಮೆಂಟ್ ಮಾಡಕ್ ಹೋಗಲ್ಲ. ಅವ್ರು ಬರ್ತೀವಿ ಬಂದಾಗ ಬಂದಾಗ ನೋಡ್ಕೊಳ್ಳೋಣ ಅಂತ ಈಗ ಯಾಕೆ ನಾನು ಮಾಡಕ್ ಹೋಗ್ಲಿ. ಅವ್ರು ವೈಯಕ್ತಿಕವಾಗಿ ಹೇಳಿರ್ತಾರೆ, ಆದ್ರೆ ನನಗೇನು ಕಾಮೆಂಟ್ ಮಾಡಾಕ್ತಾ ಇರಲಿಲ್ಲ. ನಾವು ಜಂಗಮರು, ನಮ್ಮ ಮನೆಗೆ ಯಾರು ಬಂದ್ರು ನಾವು ಬರ್ರಿ ಅಂತ ಅದನ್ನ ನಾವು ದ್ವೇಷ ಹಸಿ ಅದೇನು ನಾವು ಯಾರು ನಮ್ಗೆ ಅದನ್ನ ಬರ್ರಿ ಬರ್ರಿ ಅವ್ರು ಏನಂದ್ರೆ ಹೇಳಿ ನೋಡೋಣ. ಅವತ್ತಿನ ಇದಕ್ಕೆ ನಾನೇ ಹಾಕಿದ್ರಿ ಕಾಮೆಂಟ್ ಮಾಡಕ್ ಹೋಗೋಣ. ಮನೆ ಬಾಗಿಲಿ ಬಂದ್ರೆ ನಾವು ನಿರಾಕರಣೆ ಮಾಡಕ್ ಬರೋದಿಲ್ಲ, ಬರ್ರಿ ಅಂದ್ರೆ ಅವತ್ತಿಂದ ಏನಿರುತ್ತೆ ಗೊತ್ತಿಲ್ಲ. ಅಂದ್ರೆ ಯಾಕೆ ನಾನು ಅದನ್ನ ಹೇಳಕ್ ಹೋಗ್ಲಿ ಅಂದ್ರೆ ನಾನು ಅದು ಕಾಮೆಂಟ್ ಮಾಡಕ್ ಹೋಗಲ್ಲ, ಆ ಪ್ರಸಂಗ ಬರ್ಲಿ. ಯಾಕೆ ನಾನು ಈಗ ಯಾಕೆ ನಾವು ಊಹೆಯಿಂದ ಮಾಡಕ್ ಹೋಗೋಣ. ಆ ಪ್ರಸಂಗ ಬಂದಾಗ ನೀವು ಇರ್ತೀರಿ ಎಲ್ಲರೂ ಇರ್ತೀರಿ ಗೊತ್ತಾಗ. ಇವತ್ ನಾನು ಏನ್ ಅದ್ರ ಬಗ್ಗೆ ಕಾಮೆಂಟ್ ಮಾಡಕ್ ಹೋಗಲ್ಲ. ಯಾರು ಬಂದ್ರು ಬರ್ಲಿ, ನಮ್ಗೇನ್ ಅವರೇ ಇವರೇ ಅಂತಲ್ಲ, ಯಾರು ಬಂದ್ರು ನಮ್ಮ ಮನೆಗೆ ಒಂದು ಸ್ವಾಗತನೆ. ಇನ್ನು ದರ್ಶನ್ ಪತ್ನಿ DCM DK ಶಿವಕುಮಾರ್ ಅವರನ್ನ ಭೇಟಿ ಮಾಡಿದಂತ ವಿಚಾರಕ್ಕೆ ಸಂಬಂಧಪಟ್ಟಂತೂ ಕೂಡ ರೇಣುಕಾ ಸ್ವಾಮಿ ಅವರ ತಂದೆ ಕಾಶಿನಾಥ್ ಅವರು ಮಾತನಾಡಿದ್ದಾರೆ. ದರ್ಶನ್ ಪತ್ನಿ ಉಂಟು, ಮಂತ್ರಿ ಉಂಟು, ನಮ್ಗೆ ಯಾಕದು? ಸ್ವಾಮಿ ತಂದೆ ಕಾಶಿನಾಥ್ ಶಿವನಗೌಡರವರ ಹೇಳಿಕೆ. ನಿನ್ನೆ ಅಷ್ಟೇ ವಿಜಯಲಕ್ಷ್ಮಿ ಅವರು, ದಿನಕರ್, ಜೋಗಿ ಪ್ರೇಮ್ ಅವರು ಸುಮಾರು 1.5 ಗಂಟೆಗಳ ಕಾಲ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರನ್ನ ಭೇಟಿಯಾಗಿದ್ದರು. ಭೇಟಿಯಾದಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಪತ್ನಿ ಭೇಟಿಯಾಗಿದ್ದರ ಬಗ್ಗೆ ಕಾಶಿನಾಥ್ ಶಿವನಗೌಡರವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ದರ್ಶನ್ ಪತ್ನಿ ಉಂಟು, ಮಂತ್ರಿಗಳುಂಟು, ನಮ್ಗೆ ಯಾಕೆ ಅದು ಅಂತ ಹೇಳಿದ್ದಾರೆ. ಸರ್ಕಾರ ಪ್ರಕರಣವನ್ನು ನಡೆಸ್ತಾ ಇದೆ, ಮಂತ್ರಿಗಳು ಅವರ ಕರ್ತವ್ಯ ಅವರು ನೋಡ್ತಾರೆ ಅಂತ ಹೇಳಿದ್ದಾರೆ. ಈಗ ಪೊಲೀಸರ ಮೇಲೆ ಪ್ರೆಷರ್ ಆಗಿ ದರ್ಶನ್ ಆದಷ್ಟು ಬೇಗ ರಿಲೀಸ್ ಮಾಡ್ತಾರಂತ ಸರ್ಕಾರ ಐತಲ್ಲ ಸರ್, ಸರ್ಕಾರ ನಡೆಸುತ್ತೆ. ಸ್ವತಃ DCM ಅವ್ರನ್ನೇ ಭೇಟಿಯಾಗಿ ಮಿನಿಸ್ಟರ್ ಅವ್ರು ಅವ್ರ ಕರ್ತವ್ಯ ಅವ್ರು ಮಾಡ್ತಾರೆ, ನಾವ್ ಯಾಕೆ ಮಾಡ. ಈಗ ದರ್ಶನ್ ನಿರಪರಾಧ ರಿಲೀಸ್ ಆದ್ರೆ ನಿಮ್ಮ ಅಭಿಪ್ರಾಯ ಏನು ಸರ್? ಆದಾಗ ನೋಡೋಣಂತ, ಈಗ ಅದನ್ನ ಕಾಮೆಂಟ್ ಮಾಡೋದು ಸರಿಯಲ್ಲ. ಯಾರು ಬಂದ್ರು ಬರ್ರಿ ನಮ್ಮ ಮನೆ ಬಂದ್ರು ನಮ್ಗೇನೈತೆ ಅವತ್ತು ಏನ್ ಪರಿಸ್ಥಿತಿ ನೋಡೋಣಂತ. ಯಾಕೆ ಈಗ ನಾನು ಅದ್ರ ಬಗ್ಗೆ ಮಾಡಕ್ ಹೋಗ್ಲಿ ನಾ ಮಾಡಲ್ಲ. ಅದೇನು ನಟ ದರ್ಶನ್ ಪಾಲಿಗೆ ಇಂದು D-Day. ಮನೆಯೂಟ ಸಿಗುತ್ತಾ, ಜೈಲೂಟ ಫಿಕ್ಸ್ ಆಗುತ್ತಾ, ವಾದ ಪ್ರತಿವಾದ ಆಗಿದೆ, ಆದೇಶದತ್ತ ಫ್ಯಾನ್ಸ್ ಸಿತ್ತ, ಡೇ ಮನೆಯೂಟ ಭವಿಷ್ಯ. ದರ್ಶನ್ ಮನೆಯೂಟ ಹಾಸಿಗೆ ದಿಂಬು ಬುಕ್ ಬೇಕು ಅಂದ್ಬಿಟ್ಟು ACMM ಕೋರ್ಟ್ನಲ್ಲಿ ಅರ್ಜಿಯನ್ನ ಸಲ್ಲಿಸಿದ್ರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾದ ಪ್ರತಿವಾದ ಎರಡೂ ಕೂಡ ಆಗಿರುವಂಥದ್ದು. ಈ ಸಂದರ್ಭದಲ್ಲಿ ಇವತ್ತಿಗೆ ಆದೇಶವನ್ನ ಕಾಯ್ದಿರಿಸಿತ್ತು ಕೋರ್ಟ್. ನ್ಯಾಯಾಧೀಶರು ಇವತ್ತು ಏನ್ ತೀರ್ಪು ಕೊಡ್ತಾರೆ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗಿದೆ.
ಬಿಕಾಸ್ ಅಲ್ಲಿ ಫುಡ್ ಅಡ್ಜಸ್ಟ್ ಆಗ್ತಾ ಇಲ್ಲ, ಫುಡ್ ಪಾಯ್ಸನ್ ಆಗಿತ್ತು. ಸೊ ಹಾಗೆ ಅದನ್ನು ತಿನ್ನಕ್ಕಾಗ್ದಲೇ ನಟ ದರ್ಶನ್ ಅವರ ತೂಕ ಕೂಡ ಇಳಿಕೆ ಆಗಿತ್ತು ಅನ್ನುವಂಥದ್ರ ಬಗ್ಗೆ ವಾದವನ್ನು ಮಾಡಿದರು. ದರ್ಶನ್ ಪರ ವಕೀಲರು ವಾದವನ್ನು ಮಾಡಿದರು. ಇನ್ನೊಂದು ಕಡೆ ಪೊಲೀಸರ ಪರವಾಗಿ ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಅವರು ವಾದವನ್ನು ಮಾಡಿದರು. ಹಾಗೆ ಜೈಲಾಧಿಕಾರಿಗಳು ಕೊಟ್ಟಿದ್ದಂಥ ಮೂರು ವರದಿಯನ್ನು ಕೂಡ ಮಂಡಿಸಲಾಗಿತ್ತು. ಸೊ ಹೀಗಾಗಿ ಅದು ವಾದ ಮತ್ತು ಪ್ರತಿವಾದವನ್ನು ಆಲಿಸಿರುವಂಥ ನ್ಯಾಯಾಧೀಶರು ಇವತ್ತು ಏನು ತೀರ್ಪನ್ನು ಕೊಡ್ತಾರೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ. ನಟ ದರ್ಶನ್ಗೆ ಸಿಗುತ್ತಾ ಮನೆಯೂಟ? ಮನೆಯೂಟಕ್ಕಾಗಿ ಸಾರಥಿ ಹೋರಾಟ ಮಾಡಿದಂತೆ ಕಾಣಿಸ್ತಾ ಇದೆ. ಇಲ್ಲಿ ಮ್ಯಾಜಿಸ್ಟ್ರೇಟ್ ಕೋರ್ಟ್ನಿಂದ ಆದೇಶ ಹೊರಬೀಳಲಿರುವಂಥದ್ದು. ಈಗಾಗಲೇ ವಾದ ಪ್ರತಿವಾದವನ್ನು ಕಂಪ್ಲೀಟ್ ಆಗಿ ಆಲಿಸಿದ್ದಾರೆ, ತೀರ್ಪನ್ನು ಮಾತ್ರ ಇವತ್ತಿಗೆ ಕಾಯ್ದಿರಿಸಲಾಗಿತ್ತು. ಸೊ ಹೀಗಾಗಿ ತೀರ್ಪು ಏನಾಗುತ್ತೆ ಅನ್ನುವಂಥ ಕುತೂಹಲ ಇದೆ. ಡಿಫ್ಯಾನ್ಸ್ ಕುತೂಹಲದಿಂದ ಕಾಯ್ತಾ ಇದ್ದಾರೆ, ಅಂದರೆ ಬಾಸ್ಗೆ ಸಿಗುತ್ತಾ ಮನೆಯೂಟ ಅನ್ನುವಂಥದ್ರ ಬಗ್ಗೆ. ಆದರೆ ಅವರು ಹೇಳ್ತಾ ಇರುವಂಥ ಪ್ರಕಾರ, ಅಂದರೆ ಜೈಲಾಧಿಕಾರಿಗಳು ಹೇಳ್ತಾ ಇರುವಂಥ ಪ್ರಕಾರ, ನಮ್ಮದು ಅತ್ಯುತ್ತಮ ಗುಣಮಟ್ಟದ ಊಟವನ್ನು ನಾವು ಕೊಡ್ತಾ ಇದ್ದೀವಿ, ಇದು 4-star ಕೂಡ ಹೊಂದಿರುವಂಥದ್ದು. 4-star ಹೊಂದಿದೆ ನಮ್ಮ ಜೈಲಿನಲ್ಲಿ ಕೊಡ್ತಾ ಇರುವಂಥ ಊಟ. ಇಲ್ಲಿ ಯಾವುದೂ ಕೂಡ ತುಂಬ ನೀಟಾಗಿ ನಾವು ಈ ಒಂದು ಊಟವನ್ನು ಕೊಡ್ತಾ ಇರ್ತೀವಿ. 50 ಬಾಣಸಿಗರು ಇದನ್ನು ತಯಾರು ಮಾಡ್ತಾರೆ. ಎಲ್ಲ ಕಡೆಯೂ ಕೂಡ ಶುಚಿತ್ವ ಕೂಡ ಇರುತ್ತೆ. ಯಾರಿಗೂ ಇದುವರೆಗೂ ಯಾವುದೇ ರೀತಿಯಲ್ಲೂ ಕೂಡ ನಮ್ಮ ಊಟದಿಂದ ತೊಂದರೆ ಆಗಿಲ್ಲ ಅನ್ನುವಂಥದ್ರ ಬಗ್ಗೆಯೂ ಕೂಡ ಅವರು ವರದಿಯನ್ನು ಕೊಟ್ಟಿರುವಂಥದ್ದು. ಹಾಗೆ ದರ್ಶನ್ ಬರಲಿಕ್ಕೂ ಮುಂಚೆ ಜೈಲಿಗೆ ಯಾವ ರೀತಿಯಾಗಿತ್ತು ಅವರ ಹೆಲ್ತ್ ಕಂಡೀಷನ್, ಹಾಗೆ ಈಗ ಯಾವ ರೀತಿಯಾಗಿದೆ ಅವರ ಹೆಲ್ತ್ ಕಂಡೀಷನ್, ಹಾಗೆ ಅವರು ಫುಡ್ ಪಾಯ್ಸನ್ ಅಂತ ಏನು ಹೇಳ್ತಾ ಇದಾರಲ್ಲ ಆ ಸಂದರ್ಭದಲ್ಲಿ ಅವರ ಹೆಲ್ತ್ ಕಂಡೀಷನ್ ಹೇಗಿತ್ತು, ಇದೆಲ್ಲದ್ರ ಬಗ್ಗೆಯೂ ಕೂಡ ವರದಿಯನ್ನು ಕೊಡಲಾಗಿದೆ. ಸೊ ಹೀಗಾಗಿ ಹಾಗೆ ಈ ಫುಡ್ ಯಾವ ರೀತಿಯಾಗಿ ತಯಾರಾಗುತ್ತೆ ಅದೆಲ್ಲದರ ಬಗ್ಗೆ CCTV ದೃಶ್ಯಾವಳಿಗಳನ್ನು ಕೂಡ ಕೊಡಲಾಗಿದೆ. ಎಷ್ಟರ ಮಟ್ಟಿಗೆ ನಾವು ಶುಚಿತ್ವವನ್ನು ಕಾಪಾಡಿಕೊಂಡಿದ್ದೀವಿ ಅನ್ನುವಂಥದ್ರ ಬಗ್ಗೆ. ಇವತ್ತು ದರ್ಶನ್ ಮನೆಯೂಟದ ಭವಿಷ್ಯ ನಿರ್ಧಾರ ಆಗ್ತಾ ಇದೆ. ಅದಕ್ಕೂ ಮುನ್ನ ಡಿ ಗ್ಯಾಂಗ್ನ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನು ನೋಡೋಣ. 12 Saksha 164 ಹೇಳಿಕೆ, ಕೇಸ್ ಸ್ಟ್ರಾಂಗ್, ವರದಿ ರೆಡಿ, D12 ಕಂಟಕ. ನಟ ದರ್ಶನ್ಗೆ ದಿನೇ ದಿನೇ ಸಂಕಷ್ಟಗಳಂತೂ ಜಾಸ್ತಿ ಆಗ್ತಾನೆ ಹೋಗ್ತಾ ಇರುವಂಥದ್ದು. ಈ ಸಂದರ್ಭದಲ್ಲಿ ಟೆಕ್ನಿಕಲ್ ಎವಿಡೆನ್ಸ್ ಎಷ್ಟು ಸ್ಟ್ರಾಂಗ್ ಆಗಿದೆಯೋ ಅದೇ ರೀತಿಯಾಗಿ ಪ್ರಮುಖ ಸಾಕ್ಷಿಗಳ ಹೇಳಿಕೆಯೂ ಕೂಡ ಅಷ್ಟೇ ಸ್ಟ್ರಾಂಗ್ ಮಾಡಲಾಗಿದೆ. ಏಕೆಂದರೆ CRPC 164 ಅಡಿಯಲ್ಲಿ ಹೇಳಿಕೆಯನ್ನು ಕೊಡಿಸಲಾಗಿರುವಂಥದ್ದು. ಸಾಕ್ಷಿ ರೆಡಿ ಮಾಡಿದ್ದಾರೆ ಪೊಲೀಸರು, 12 CRPC 164 ಹೇಳಿಕೆಯನ್ನು ಕೊಡಿಸಲಾಗಿದೆ. ಈಗ ಮತ್ತಷ್ಟು ಸಂಕಷ್ಟ ಸುತ್ತಕೊಳ್ತಾನೆ ಹೋಗ್ತಾ ಇದೆ ದರ್ಶನ್ಗೆ. ಯಾರು ಹಾಗಾದರೆ ಆ 12 ಹೇಳಿದ್ದಾದರೂ ಏನು ಅವರು? ಪಟ್ಟಣಗೆರೆ ಶೆಡ್ನಲ್ಲಿ ಕ್ರೌರ್ಯದ ಸೀಕ್ರೆಟ್ ಬಗ್ಗೆ ನ್ಯೂಸ್ 8 ಬಿಗ್ ಎಕ್ಸ್ಕ್ಲೂಸಿವ್ ಆದಂಥ ಸುದ್ದಿಯನ್ನು ಪಿನ್ ಟು ಪಿನ್ ಡೀಟೇಲ್ಸ್ ಅನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಕಿಡ್ನಾಪ್ ಟು ಕೊಲೆ, ಶವ ವಿಲೇವಾರಿ, ತಾಂತ್ರಿಕ ಸಾಕ್ಷ್ಯಕ್ಕೆ 164 ಬಲವನ್ನು ಕೊಡ್ತಾ ಇದೆ ಇದು ಈ ಹೇಳಿಕೆಗಳು. ಒಂದು ಕಡೆ ಟೆಕ್ನಿಕಲ್ ಎವಿಡೆನ್ಸ್ ಅಂತೂ ತುಂಬ ಸ್ಟ್ರಾಂಗ್ ಆಗಿದೆ. ಆರೋಪಿಗಳಿಗೆ ಶಿಕ್ಷೆ ಆಗಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪೊಲೀಸರ ತನಿಖೆ ಇದುವರೆಗೂ ಕೂಡ ಆಗಿರುವಂಥದ್ದು. ಅದಾದ್ಮೇಲೆ ಏನು ಚೇಂಜ್ ಆಗುತ್ತೋ ಗೊತ್ತಿಲ್ಲ, ಬಟ್ ಟಿಲ್ ನೌ ಯಾವ ರೀತಿಯಾಗಿ ಪ್ರಕರಣದಲ್ಲಿ ಇವರೆಲ್ಲ ಭಾಗಿಯಾಗಿದ್ರು, ಇವರ ಪಾತ್ರಗಳೇನು ಅದೆಲ್ಲವನ್ನು ಕೂಡ ನಿರೂಪಿಸುವಂಥ ನಿಟ್ಟಿನಲ್ಲಿ ಪೊಲೀಸರು ಎಲ್ಲ ಟೆಕ್ನಿಕಲ್ ಎವಿಡೆನ್ಸನ್ನು ಈಗ ಆಲ್ರೆಡಿ ಪಡ್ಕೊಂಡಿರುವಂಥದ್ದು. ಅದರ ಜೊತೆಗೆ 12 ಹೇಳಿಕೆಯನ್ನು ಪಡ್ಕೊಂಡಿದ್ದಾರೆ. ಅದು ಜಡ್ಜ್ ಮುಂದೆ ಕೊಡ್ತಿರೋದು CRPC ಸೆಕ್ಷನ್ 164. ಯಾವ್ಯಾವ ರೀತಿಯಾಗಿ ಇಲ್ಲಿ ಸಾಕ್ಷಿಗಳನ್ನು ಪರಿಗಣಿಸಲಾಗಿದೆ ಅನ್ನುವಂಥದ್ದನ್ನ ನೋಡೋದಾದರೆ, ನಾವು ಈ ಮುಂಚೆ ಹೇಳಿದ್ವಿ 12 ಅಂತ. 12 CRPC 164 ಅಡಿಯಲ್ಲಿ ಹೇಳಿಕೆಯನ್ನು ಜಡ್ಜ್ ಮುಂದೆ ಕೂಡಿಸಲಾಗಿದೆ. ಅದನ್ನು ಆಮೇಲೆ ಉಲ್ಟಾ ಹೊಡೆಯೋಕ್ಕಾಗಲ್ಲ. ಇಲ್ಲ ಸ್ವಾಮಿ, ಅವತ್ತೊಂದಿನ ಹೇಳಿದ್ವಿ, ಇವಾಗ ಒಂಥರ ಹೇಳ್ತಾ ಇದ್ದೀವಿ ಅಂದರೆ ಅದನ್ನು ಒಪ್ಕೊಳ್ಳೋದಕ್ಕೆ ರೆಡಿ ಇರಲ್ಲ. ಸೊ ಹೀಗಾಗಿನೇ ಪೊಲೀಸರು ಮುಂಚೆನೆ CRPC 164 ಅಡಿಯಲ್ಲಿ ಜಡ್ಜ್ ಮುಂದೆ ಹೇಳಿಕೆಯನ್ನು ಕೊಡಿಸಿರುವಂಥದ್ದು. ಅದಾದಮೇಲೆ ತಮ್ಮ ಹೇಳಿಕೆಯನ್ನು ಬದಲಾವಣೆ ಮಾಡಬಾರ್ದು, ಒತ್ತಡಕ್ಕೆ ಆಮಿಷಗಳಿಗೆ ಬಲಿಯಾಗಬಾರ್ದು ಅನ್ನುವಂಥ ಕಾರಣಕ್ಕೋಸ್ಕರ. ಹಾಗಾದರೆ ಯಾರ್ಯಾರಿದ್ದಾರೆ ಈ 12 ಅನ್ನುವಂಥದ್ರ ಬಗ್ಗೆಯೂ ಕೂಡ ನಮ್ಮ ಹತ್ರ ಡೀಟೇಲ್ಸ್ ಇದೆ, ಅದನ್ನು ಕೂಡ ಹೇಳ್ತಾ ಹೋಗ್ತೀವಿ. ಕಿಡ್ನಾಪ್ ಮಾಡಿದ್ದಂಥ ವಾಹನ ಚಾಲಕರು, ಆರೋಪಿಗಳು ಚಲಿಸಿದ್ದಂಥ ವಾಹನ ಚಾಲಕ, ಇನ್ನು ಪಟ್ಟಣಗೆರೆ ಶೆಡ್ನ ಮಾಲೀಕರ ಹೇಳಿಕೆ, ಸೆಕ್ಯೂರಿಟಿ ಗಾರ್ಡ್ನ ಹೇಳಿಕೆ, CCTV DVR ರಿಟ್ರೀವ್ ಮಾಡಿದಂಥ FSL ತಜ್ಞರ ಹೇಳಿಕೆ, ಶಡ್ನ ಸೆಕ್ಯೂರಿಟಿ, ಈ ರೀತಿಯಾಗಿ ಟೋಟಲ್ ಆಗಿ 12 CRPC 164 ಅಡಿಯಲ್ಲಿ ಹೇಳಿಕೆಯನ್ನು ಕೊಡಿಸಲಾಗಿದೆ.
ಸಿಆರ್ಪಿಸಿ 164 ಅಡಿಯಲ್ಲಿ ಹೇಳಿಕೆಯನ್ನ ಕೊಡಿಸುವ ಮುಖಾಂತರ ಅದಾದ್ಮೇಲೆ ಯಾರು ಉಲ್ಟಾ ಹೊಡಿಬಾರ್ದು, ಒತ್ತಡಕ್ಕೆ ಮಣಿಬಾರ್ದು, ಆಮಿಷಗಳಿಗೆ ಬಗ್ಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಪೊಲೀಸರು ಮುಂಚೆನೆ ತಂತ್ರವನ್ನ ಮಾಡಿದ್ದಾರೆ. ಹಾಗಾದ್ರೆ 12 ಜನ ಸಾಕ್ಷಿಗಳು ಯಾರ್ಯಾರು ಅನ್ನುವಂಥದ್ರ ಬಗ್ಗೆ ಡೀಟೇಲ್ಸ್ ಇದೆ, ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀವಿ ಯಾರ್ಯಾರು ಇದ್ದಾರೆ ಅಂತ. ನಂಬರ್ 1 ಸಾಕ್ಷಿ FSL ಅಧಿಕಾರಿ, A1 ಪವಿತ್ರ ಮನೆಯ CCTV DVR ರಿಟ್ರೀವ್ ಮಾಡಿದಂಥವ್ರು ಇವರು. ಇನ್ನು ನಂಬರ್ 2 ಸಾಕ್ಷಿ FSL ಅಧಿಕಾರಿ ಮತ್ತೊಬ್ಬರು, A2 ದರ್ಶನ್ ಮನೆಯ CCTV ದೃಶ್ಯಾವಳಿಯನ್ನು ಅವರು ರಿಟ್ರೀವ್ ಮಾಡಿದಂಥವ್ರು. ಸಾಕ್ಷಿ ನಂಬರ್ 3 ಪ್ರದೋಷ ಸ್ಕಾರ್ಪಿಯೋ ಕಾರಿನ ಮಾಲಕ, ಆತನು ಕೂಡ ಈಗ ಆಲ್ರೆಡಿ ಜೈಲಿನಲ್ಲಿ ಇದ್ದಾನೆ. ಸ್ವಾಮಿ ಶವ ಸಾಗಿಸಿದ್ದಂಥ ಸ್ಕಾರ್ಪಿಯೋ, ಆತನ ಹೇಳಿಕೆಯನ್ನು ಕೂಡ ಸಾಕ್ಷಿಯಾಗಿ ಪರಿಗಣಿಸಲಾಗಿದೆ. ಸಾಕ್ಷಿ ನಂಬರ್ 4 ಪಟ್ಟಣಗೆರೆ ಶೆಡ್ನ ಗುತ್ತಿಗೆದಾರನ ಹೇಳಿಕೆಯನ್ನು ಕೂಡ ದಾಖಲು ಮಾಡಿಕೊಳ್ಳಲಾಗಿರುವಂಥದ್ದು. ನಾ ಸಾಕ್ಷಿ ನಂಬರ್ 5 ರವಿ, ಕಿಡ್ನಾಪ್ ಮಾಡಿದಂಥ ಕಾರಿನ ಚಾಲಕ ಚಿತ್ರದುರ್ಗದಿಂದ ಕರೆದು ತರಲಾಗಿತ್ತಲ್ಲ, ಆ ವ್ಯಕ್ತಿಯ ಒಂದು ಹೇಳಿಕೆಯನ್ನು ಕೂಡ ಪರಿಗಣಿಸಲಾಗಿದೆ. ಆತ ಈಗ ಆಲ್ರೆಡಿ ಜೈಲಿನಲ್ಲಿದ್ದಾನೆ. ನಾ ಸಾಕ್ಷಿ ನಂಬರ್ 6 ರೇಣುಕಾ ಸ್ವಾಮಿ ಮೇಲೆ ಹಲ್ಲಯ್ಯ ಫೋಟೋ ಇತ್ತಲ್ಲ, ಆ ಫೋಟೋವನ್ನು ಕಳಿಸಲಾಗಿತ್ತಲ್ಲ, ಆ ವ್ಯಕ್ತಿಯ ಸಾಕ್ಷಿಯನ್ನು ಕೂಡ ಪರಿಗಣಿಸಲಾಗಿರುವಂಥದ್ದು. ಸೊ ಈತ ಸಾಕ್ಷಿ ನಂಬರ್ 6 ಆಗ್ತಾರೆ. ಫೋಟೋವನ್ನು ಸ್ವೀಕರಿಸಿದ್ದಂಥ ವ್ಯಕ್ತಿ ಅವರ ಹೇಳಿಕೆಯನ್ನು ಕೂಡ 164 ಅಡಿಯಲ್ಲಿ ದಾಖಲು ಮಾಡಿಕೊಳ್ಳಲಾಗಿದೆ. ಸಾಕ್ಷಿ ನಂಬರ್ 7 ನಾವು ನೋಡೋದಾದ್ರೆ, ಕಾರ್ತಿಕ್ ನಿಖಿಲ್ ಪ್ರಯಾಣಿಸಿದ್ದಂಥ ಆಟೋ, ಅಂದರೆ ರೇಣುಕಾ ಸ್ವಾಮಿಯನ್ನು ಕರ್ಕೊಂಬಂದಂಥ ಸಂದರ್ಭದ ಆಟೋ ಅಲ್ಲ ಇದು. ಶವವನ್ನು ವಿಲೇವಾರಿ ಮಾಡಿದ ಬಳಿಕ ಇವರು ಆಟೋದಲ್ಲಿ ತೆರಳಿರ್ತಾರಲ್ಲ, ಆ ಆಟೋ ಚಾಲಕನ ಹೇಳಿಕೆಯನ್ನು ದಾಖಲು ಮಾಡಿಕೊಳ್ಳಲಾಗಿದೆ. ಸಾಕ್ಷಿ ನಂಬರ್ 8 ಶೆಡ್ನಲ್ಲಿ ಕೆಲಸ ಮಾಡ್ತಾ ಇದ್ದವನ ಹೇಳಿಕೆಯನ್ನು ದಾಖಲು ಮಾಡಿಕೊಳ್ಳಲಾಗಿದೆ. ಸೆಕ್ಯೂರಿಟಿ ಗಾರ್ಡ್ ಅಲ್ಲ, ಮತ್ತೊಬ್ಬ ಇದ್ದ, ಆತನ ಹೇಳಿಕೆಯನ್ನು ಕೂಡ ದಾಖಲು ಮಾಡಿಕೊಳ್ಳಲಾಗಿದೆ. ಸಾಕ್ಷಿ ನಂಬರ್ 9 ಶೆಡ್ನಲ್ಲಿ ಕೆಲಸ ಮಾಡ್ತಾ ಇದ್ದವನ ಹೇಳಿಕೆ ದಾಖಲು ಮಾಡಿಕೊಳ್ಳಲಾಗಿದೆ. ಸಿಆರ್ಪಿಸಿ 164 ಅಡಿಯಲ್ಲಿ ಆರೋಪಿಗಳ ಸಂಪರ್ಕದಲ್ಲಿದ್ದಂಥ ವ್ಯಕ್ತಿ ಸಾಕ್ಷಿ ನಂಬರ್ 10, ಆತನ ಹೇಳಿಕೆಯನ್ನು ಕೂಡ ದಾಖಲು ಮಾಡಿಕೊಳ್ಳಲಾಗಿರುವಂಥದ್ದು. ತುಂಬ ಜನರನ್ನ ಸಾಕ್ಷಿಗಳಾಗಿ ಇಲ್ಲಿ ಪರಿಗಣಿಸಲಾಗಿದೆ. ಆರೋಪಿಗಳು ನೀಡಿದ್ದಂಥ ಮಾಹಿತಿಯನ್ನು ಕೂಡ ಸಂಗ್ರಹಿಸಲಾಗಿರುವಂಥದ್ದು. ಸಾಕ್ಷಿ ನಂಬರ್ 10 ಇದ್ದಾನಲ್ಲ, ಆ ವ್ಯಕ್ತಿಯಿಂದ ಆರೋಪಿಗಳು ಏನೇನು ಮಾಹಿತಿಯನ್ನು ಕೊಡಲಾಗಿತ್ತು ಅದೆಲ್ಲದರ ಬಗ್ಗೆಯೂ ಕೂಡ ಸಾಕ್ಷಿಯಾಗಿ ಪರಿಗಣಿಸಿ ಆತನ ಹೇಳಿಕೆಯನ್ನು ಪಡ್ಕೊಳ್ಳಲಾಗಿದೆ. ಸಾಕ್ಷಿ ನಂಬರ್ 11 ಸ್ವಾಮಿಯನ್ನು ಆಟೋದಲ್ಲಿ ಕಿಡ್ನಾಪ್ ಮಾಡಿದ್ರಲ್ಲ ಚಿತ್ರದುರ್ಗದಲ್ಲಿ, ಆ ಆಟೋ ಚಾಲಕನ ಹೇಳಿಕೆಯನ್ನು ಕೂಡ ದಾಖಲು ಮಾಡಿಕೊಳ್ಳಲಾಗಿದೆ. ಆತನನ್ನು ಸಾಕ್ಷಿ ನಂಬರ್ 11 ಆಗಿ ಪರಿಗಣಿಸಲಾಗಿರುವಂಥದ್ದು. ಸಿಆರ್ಪಿಸಿ 164 ಅಡಿಯಲ್ಲಿ ಆತನ ಹೇಳಿಕೆಯನ್ನು ದಾಖಲು ಮಾಡಿಕೊಳ್ಳಲಾಗಿದೆ. ಜೂನ್ 8 ಆಟೋದಲ್ಲಿ ಕಿಡ್ನಾಪ್ ಮಾಡ್ಕೊಂಬಂದಿದ್ರಲ್ಲ ಚಿತ್ರದುರ್ಗದ ಔಟ್ಸ್ಕರ್ಟ್ಸಲ್ಲಿ ಆ ಸಂದರ್ಭದಲ್ಲಿ. ಇನ್ನು ಜೂನ್ 8 ಶೆಡ್ನಲ್ಲಿದ್ದಂಥ ಸೆಕ್ಯೂರಿಟಿ ಗಾರ್ಡ್ನ, ಅಂದರೆ ಸೆಕ್ಯೂರಿಟಿ ಗಾರ್ಡ್ ಇದ್ನಲ್ಲ, ಆತ ಏನೇನು ಹೇಳಿಕೆ ಕೊಟ್ಟಿದ್ದಾನೆ ಅದೆಲ್ಲವನ್ನು ಕೂಡ 164 ಅಡಿಯಲ್ಲಿ ದಾಖಲು ಮಾಡಿಕೊಳ್ಳಲಾಗಿದೆ ಜಡ್ಜ್ ಮುಂದೆ. ಬಿಕಾಸ್ ಆತ ರಕ್ತದ ಕಲೆ, ಅಲ್ಲಾಗಿರುವಂಥ ಸಂದರ್ಭ ಏನಿತ್ತು, ಯಾರ್ಯಾರು ಬಂದಿದ್ರು, ಎಷ್ಟು ಜನ ಇದ್ರು, ಎಷ್ಟೊತ್ತಿಗೆ ಏನೇನಾಯಿತು ಅದೆಲ್ಲದ್ರ ಬಗ್ಗೆಯೂ ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾನೆ. ಇನ್ನು ಜೈಲಿನಲ್ಲಿರುವಂಥ ನಟ ದರ್ಶನ್ ಬಗ್ಗೆ ಭವಿಷ್ಯವನ್ನು ನೋಡಿದಿರುವಂಥದ್ದು. ಕೌಡೇಪೀರ ಲಾಲ ಸಾಬ್ ದರ್ಶನ್ ಅಭಿಮಾನಿಗಳ ಪ್ರಶ್ನೆಗೆ ಉತ್ತರಿಸಿದ್ದಾರೆ. ಅಲಾಯಿ ದೇವರು ಕೌಡೇಪೀರ ದೇವರಿಗೆ ದರ್ಶನ್ ರಿಲೀಸ್ ಬಗ್ಗೆ ಪ್ರಶ್ನೆಯನ್ನ ಮಾಡಿದ್ರು ದರ್ಶನ್ ಅಭಿಮಾನಿ. 3 ಬಳಿಕ ರಿಲೀಸ್ ಅಂತ ಕೌಡೇಪೀರ ಲಾಲ ಸಾಬ್ ಭವಿಷ್ಯವನ್ನ ನೋಡ್ತಿರುವಂಥದ್ದು. ಕೊಪ್ಪಳ ಜಿಲ್ಲೆಯ ಕನಕಗಿರಿ ಪಟ್ಟಣದ 10 ವಾರ್ಡ್ನಲ್ಲಿ ಈ ಘಟನೆ ನಡೆದಿದೆ. ಈ ಹಿಂದೆ 2019 DKC ಬಂಧನ ಬಿಡುಗಡೆ ಬಗ್ಗೆ ಭವಿಷ್ಯವನ್ನ ನುಡಿದಿದ್ದಂತ ಕೌಡೇಪೀರ ಲಾಲ ಸಾಬ ದೇವರು2011 ನಟ ದರ್ಶನ್ ಏನ್ ಹೇಳಿದ್ರು, ಹೇಳಿದಂತೆ ಮಾಡಿದ್ರ ನಟ ದರ್ಶನ್. ನ್ಯೂಸ್ 8 ನಿವೃತ್ತ ಜೈಲರ್ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಆ ಸಂದರ್ಭದಲ್ಲಿ ಜೈಲಿಂದ ಬಿಡುಗಡೆ ಆಗ್ಬೇಕಾದ್ರೆ ನಟ ದರ್ಶನ್ ಏನ್ ಮಾತನಾಡಿದ್ರು, ಆ ಹೇಳಿಕೆ ಕೊಟ್ಟಂತಾನೆ ನೆಟ್ಕೊಂಡ್ರ ಅನ್ನುವಂಥದ್ರ ಬಗ್ಗೆ ಅವರು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ. 13 ಹಿಂದೆ ಜೈಲನ್ನ ಸೇರಿದ್ರು ದರ್ಶನ್. ಆ ಸಂದರ್ಭದಲ್ಲಿ ಸುಮಾರು 28 ಕಾಲ ಜೈಲಲ್ಲಿದ್ರು. ಪತ್ನಿ ಜೊತೆ ಜಗಳ ವಿಚಾರಕ್ಕೆ ಜೈಲು ಸೇರಿದ್ರು ನಟ. ರಿಲೀಸ್ ಆದ್ಮೇಲೆ ಹೋಗಿ ಬರ್ತೀನಿ ಅಂತ ಹೇಳಿದ್ರಂತೆ. ಹೋಗಿ ಬರ್ತೀನಿ ಅಂತ, ಆಕ್ಚುಲಿ ಜೈಲಿಗೆ ಮಾತ್ರ ಹೋಗಿ ಬರ್ತೀನಿ ಅಂತ ಹೇಳಬಾರ್ದು. ಇನ್ನು ಎಲ್ಲೇ ಹೋದ್ರೂ ನಾವು ಮನೆಯಿಂದ ಹೊರಗಡೆ ಹೋಗ್ಬೇಕಾದ್ರೆ ಹೋಗಿ ಬರ್ತೀನಿ ಅಂದರೆ ವಾಪಸ್ ಬರ್ತೀವಿ ಅಂತ. ಆದರೆ ಜೈಲಿಗೆ ಹೋಗಿ ಬರ್ತೀನಿ ಅಂದರೆ
ಮತ್ತಿನ್ಯಾರಾದ್ರೂ ಒಂದು ಘನಂದಾರಿ ಕೆಲಸ ಮಾಡ್ಕೊಂಡು ಬರ್ತೀವಿ ಅನ್ನಂಗೆ ಅರ್ಥ ಆಗುತ್ತೆ. ಸೊ ಅವ್ರು ಹೇಳಿದಂತೆ ನಡ್ಕೊಂಡ್ಬಿಟ್ಟಿದ್ದಾರೆ ಈ ವಿಚಾರದಲ್ಲಿ. ದರ್ಶನ್ ಹೋಗಿ ಬರ್ತೀನಿ ಅಂತ ಹೇಳಿದ್ರಲ್ಲ, ಹೋಗಿ ಬಂದಿದ್ದಾರೆ. ನನಗೆ ಒಳ್ಳೆ ಹೆಸರಿದೆ, ಸಣ್ಣ ಕಾರಣಕ್ಕೆ ಜೈಲು ಸೇರಿದೆ. ಜೈಲಿನಲ್ಲಿ ಪಶ್ಚಾತ್ತಾಪ ಮಾತನಾಡಿದ್ರಂತೆ ಆ ಸಂದರ್ಭದಲ್ಲಿ. ದರ್ಶನ್ ದರ್ಶನ್ ಆ ಸಂದರ್ಭದಲ್ಲಿ ಹೇಳಿದ್ದನ್ನು ಅವ್ರು ನೆನೆಸ್ಕೊಂಡಿದ್ದಾರೆ. ಪತ್ನಿ ಮಾತನಾಡಿದ ಬಳಿಕ ಖುಷಿಯಾಗಿದ್ದರಂತೆ ದರ್ಶನ್. 2011 ಆಕ್ಚುಲಿ ಅವರ ಒಂದು ವಿವಾದವನ್ನು ತಣ್ಣಂಗೆ ಮಾಡಲಾಗಿತ್ತು. ಅಂಬರೀಷ್ ಅವರು ಸೇರಿದಂತೆ ಸಾಕಷ್ಟು ಜನ ಹಿರಿಯ ನಟರುಗಳು ಹಾಗೆ ಚಿತ್ರೋದ್ಯಮದವರೆಲ್ಲ ಸೇರಿ ಅದನ್ನು ವಿವಾದವನ್ನು ಸುಖಾಂತ್ಯ ಮಾಡಿ ಅದಾದಮೇಲೆ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿಬಿಟ್ಟು ಹೇಳಿದರು ಇವರು. ಅವರು ವಿಜಯಲಕ್ಷ್ಮಿ ಅವರು ಇನ್ನು ಮುಂದೆ ನಾವು ಸರಿಯಾಗಿರ್ತೀವಿ, ಈ ರೀತಿಯಾಗಿ ಆಗಲ್ಲ ಅಂತೆಲ್ಲ ಮಾತನಾಡಿದರು. ಸೊ ಹೀಗಾಗಿ ಅದು ಅಲ್ಲಿಗೆ ಇತ್ಯರ್ಥ ಆಗಿತ್ತು. ಆ ಘಟನೆಯನ್ನು ನೆನಪಿಸಿಕೊಂಡಿದ್ದಾರೆ ಆಗಿನ ಜೈಲಾಧಿಕಾರಿ. ಆಗಿನ ಜೈಲಾಧಿಕಾರಿ ಆಗಿದ್ದಂತ ಸತೀಶ್ ಅವರನ್ನ ನಮ್ಮ ಪ್ರತಿನಿಧಿ ಸುನಿಲ್ ಮಾತನಾಡಿಸಿದ್ದಾರೆ, ಏನ್ ಹೇಳಿದ್ರು ನೋಡೋಣ. ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಜೈಲು ಸೇರಿ ಈಗಾಗಲೇ 1 ಕಳೆದಿರುವಂಥದ್ದು, ಹಾಗೆ ಹಿಂದೆ ಕೂಡ ನಟ ದರ್ಶನ್ ಅವರು ಜೈಲು ವಾಸವನ್ನು ಅನುಭವಿಸಿ ವಾಪಸ್ ಬಂದಿರುವಂಥದ್ದು, ಹಾಗೆ ಆ ಸಂದರ್ಭದಲ್ಲಿ ಪರಪ್ಪನ ಅಗ್ರಹಾರದಲ್ಲಿ ಜೈಲು ಅಧೀಕ್ಷಕರಾಗಿರ್ತಕ್ಕಂಥ ಸತೀಶ್ ಅವರು ಈಗ ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತನಾಡಿಸುವಂಥ ಕೆಲಸವನ್ನು ಮಾಡ್ತೀನಿ. ಸರ್ ನಮಸ್ತೆ. ನಮಸ್ಕಾರ ಸರ್. ಈ ಹಿಂದೆ ಕೂಡ ನೀವು ಪರಪ್ಪನ ಅಗ್ರಹಾರದಲ್ಲಿ ಕೆಲಸ ಮಾಡಿ ಬಂದಂಥವ್ರು, ಆ ಒಂದು ಸಂದರ್ಭದಲ್ಲಿ ನಟ ದರ್ಶನ್ ಅವರು ಕೂಡ ಜೈಲ್ವಾಸವನ್ನು ಅನುಭವಿಸಿದ್ರು. ಹೇಗಿತ್ತು ಸರ್ ಆಗ ದರ್ಶನ್ ಅವ್ರು ಬಂದಂಥ ಸಂದರ್ಭದಲ್ಲಿ ಹೇಗಿದ್ರು ಆಗ? ವಿಶೇಷ ಏನಿರಲಿಲ್ಲ. ಒಂದು ದಿವಸ ಭಾಳ ಹುಷಾರಿರಲಿಲ್ಲ, ಟೆನ್ಷನ್ನಲ್ಲಿದ್ದರು. ಬಂದಾಗ ಮಾರನೇ ದಿವಸದಿಂದ ಐ ವಾಸ್ ಕ್ವೈಟ್ ನಾರ್ಮಲ್, ಆರಾಮಾಗಿ ಓಡಾಡ್ಕೊಂಡಿದ್ರು. ಅನಂತರ ಅವ್ರ ಹೆಂಡತಿ ಮಕ್ಕಳು ಬಂದ ಮೇಲೆ ಅವ್ರು ಭಾಳ ಫ್ರೀ ಆದರು, ಇಬ್ಬರು ಮಾತಾಡಿದ್ರು, ಹಾಗಾಗಿ ಭಾಳ ಖುಷಿಯಾಗ್ಬಿಟ್ರು. ಹಾಗೇನೇ ಹಾಂ, ಒಂದಷ್ಟು ವಿಚಾರಗಳನ್ನು ನಿಮ್ಮ ಹತ್ರ ಹಂಚ್ಕೊಂಡಿದ್ರು ಆ ಒಂದು ಸಂದರ್ಭದಲ್ಲಿ, ಅಂದರೆ ಜೈಲು ವಾಸದ ಬಗ್ಗೆ. ಅದ್ರ ಬಗ್ಗೆ ಹೇಳೋದಾದರೆ ಸರ್? ಸರ್, ಅದ್ರ ಬಗ್ಗೆ ನನಗೆ ಒಳ್ಳೆಷ್ಟು ಜನ ಕರ್ನಾಟಕ ರಾಜ್ಯದ ಜನತೆ ಕನ್ನಡಿಗರೆಲ್ಲ ನನಗಿಷ್ಟು ಒಳ್ಳೆ ಇದು ಕೊಟ್ಟಿದ್ದಾರೆ, ಮರ್ಯಾದೆ ಕೊಟ್ಟಿದ್ದರು. ಇವನು ಸಣ್ಣ ಶುಲ್ಕ ಕಾರಣಕ್ಕೆ ಹಿಂಗೆ ಒಳಗೆ ಬರೋಂಗಾಯಿತು, ನನ್ನ ಹೆಂಡತಿಗೂ ತೊಂದರೆ ಆಯಿತು, ಹಂಗಾಗಿ ತೊಂದರೆ ಆಯಿತು, ಈ ಥರ ಆಗಬಾರ್ದಿತ್ತು, ಮುಂದಕ್ಕೆ ಈ ಥರ ಆಗದೆ ಇದ್ದಂಗೆ ನಾನು ನೋಡ್ತೇನೆ ನಾನು ಅಂದ್ಬಿಟ್ಟು ಹೇಳ್ತಾ ಇದ್ರು. ಅಂದರೆ ಪಶ್ಚಾತ್ತಾಪದ ಮಾತುಗಳನ್ನ ಹಾಗಲೂ ಕೂಡ 100% ಭಾಳ ಇದು ಮಾಡಿಕೊಂಡ್ರು, ಬೇಜಾರು ಮಾಡಿಕೊಂಡ್ರು. ಮಾತ್ರ ಅದಕ್ಕೆ ಧೈರ್ಯ ತುಂಬಿದ್ದೆ ಅವ್ರ ಹೆಂಡತಿ ವಿಜಯಲಕ್ಷ್ಮಿ ಮತ್ತು ಮಗ. ಆ ಮಗ ಸಣ್ಣ ಹುಡುಗ ಪಾಪ, ಅವನೇನಿಲ್ಲ, ಬಂದಿದ್ದ ಜೊತೆಲಿ ಅಷ್ಟೇ. ಅವರಿಬ್ಬರನ್ನು ನೋಡಿ ಅವರು ಭಾಳ ಖುಷಿಯಾದರು, ಚೆನ್ನಾಗಿದ್ದರು ಅಷ್ಟೇ. ಸರ್, ಜೈಲಿಂದ ಹೋಗಬೇಕಾದ್ರೆ ಏನಾದರೂ ನಿಮಗೆ ಏನಾದರೂ ವಿಚಾರಗಳನ್ನ ಹೇಳಿದ್ರೆ? ನನ್ನೊಬ್ಬನಿಗೆಲ್ಲ ಅದೊಂದು ಕಾಕತಾಳಿ ಅನ್ನೋಂಗೆ, ಜೈಲಿಂದ ಹೊರಗಡೆ ಹೋಗ್ಬೇಕಾದ್ರೆ ಅವ್ರ ಲಾಯರು ಫ್ರೆಂಡ್ಸು ಎಲ್ಲ ಇದ್ದಾರಲ್ವಾ, ಸ್ಟಾಫ್ಗೆ ಎಲ್ಲರಿಗೂ ಸೇರಿಸ್ಬಿಟ್ಟು ಥ್ಯಾಂಕ್ ಯು ವೆರಿ ಮಚ್, ಹೋಗಿ ಬರ್ತೀನಿ, ನೀವೆಲ್ಲರೂ ನನ್ನ ಚೆನ್ನಾಗಿ ನೋಡ್ಕೊಂಡ್ರಿ ಅಂತ ಒಂದು ಮಾತು ಅಂದು ಹೋಗಿ ಬರ್ತೀನಿ ಅಂತಿದ್ದು. ಅವಾಗ ಇದೆ ಬಂದು ಹಂಗಾಗಿ ಹೇಳಿದ್ದು. ಹಾಗೆ ಈಗ ದರ್ಶನ್ ಅವರು ಜೈಲು ಊಟ ನನಗೆ ಅಡ್ಜಸ್ಟ್ ಆಗ್ತಾ ಇಲ್ಲ, ನಂಗೆ ಮನೆ ಊಟ ಬೇಕು ಅಂತ ಹೇಳ್ತಿದ್ರೆ, ಇದ್ರ ಬಗ್ಗೆ ಹೇಳೋದಾದ್ರೆ ಜೈಲು ಊಟ ಹೇಗಿರುತ್ತೆ ಸರ್? ನೀವು ಜೈಲಲ್ಲಿ ಇದ್ದಂಥವ್ರು 4,000 ಜನ ಊಟ ಮಾಡ್ತಾರೆ, ಏನು ಮಾಡೋಕ್ಕಾಯ್ತದೆ, ಎಲ್ರಿಗೂ ಅದೇ ಥರನೇ ಇರ್ತದೆ. ಊಟದ್ದೇನು ಸಮಸ್ಯೆ ಇಲ್ಲ? ಇಲ್ಲ 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 ಸಮಸ್ಯೆ ಇಲ್ಲ. ಅವರು ಜೈಲು ಊಟ ಅದು ಡಿಸ್ಕ್ರಿಪ್ಷನರಿ ಪವರ್ ಆಫ್ ದಿ ಅಲ್ಲಿ ಸೂಪರಿಂಟೆಂಡೆಂಟ್ ಯಾರು ಇರ್ತಾರಲ್ಲ ಅವರು ಕೋರ್ಟಿಗೆ ಬಿಟ್ಟಿದ್ದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದು ಜೈಲರ ಹಿಂದೆ ಜೈಲರ್ ಆಗಿದ್ದಂತ ಸತೀಶ್ ಅವರ ಮಾತಾಗಿರುವಂತದ್ದು. ಮತ್ತಷ್ಟು ಸುದ್ದಿ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ. ವಿಧಾನಸಭೆ ಮತ್ತು ವಿಧಾನ ಪರಿಷತ್ನಲ್ಲಿ ಮೂಡ ಪ್ರತಿಧ್ವನಿಸ್ತಾ ಇದೆ. ಸಿಎಂ ರಾಜೀನಾಮೆಗೆ ಆಗ್ರಹಿಸಿ ದೋಸ್ತಿ ನಾಯಕರು ಧರಣಿಯನ್ನ ಮಾಡ್ತಾ ಇದ್ದಾರೆ. ಕಲಾಪ ಆರಂಭವಾಗ್ತಾ ಇದ್ದಂತೆ ಸದನದ ಬಾವಿಗಿಳಿದು ಧರಣಿಯನ್ನ ಮಾಡಲಾಗ್ತಾ ಇದೆ. ಅವಕಾಶವನ್ನ ಮಾಡಿಕೊಟ್ಟಿರಲಿಲ್ಲ ಸ್ಪೀಕರ್ ಮತ್ತು ಸಭಾಪತಿ ಇಬ್ಬರು ಕೂಡ ಅಷ್ಟೇ. ಅಂದರೆ ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಎರಡೂ ಕಡೆಯೂ ಕೂಡ ಅವಕಾಶ ಇರಲಿಲ್ಲ. ಮೂಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೂಡ ಬಗ್ಗೆ ಚರ್ಚೆಗೆ ಬಿಜೆಪಿ ನಾಯಕರು ಆಗ್ರಹಿಸ್ತಾ ಇದ್ದಾರೆ. ಇದು ಬ್ರಹ್ಮಾಂಡ ಭ್ರಷ್ಟಾಚಾರ ಪ್ರಕರಣ ಅಂತ ವಿರೋಧ ಪಕ್ಷದ ನಾಯಕ ಅಶೋಕ್ ಅವರು ವಾಗ್ದಾಳಿಯನ್ನು ಮಾಡಿದ್ದಾರೆ. ಸಿಎಂ ತವರಲ್ಲೇ ನಡೆದಿರುವಂಥ ಪ್ರಕರಣ ಅಂತ ಸುನಿಲ್ ಕುಮಾರ್ ಅವರು ವಾಗ್ದಾಳಿ ಮಾಡಿದ್ದಾರೆ. ಸ್ಪೀಕರ್ ನೇತೃತ್ವದಲ್ಲಿ ಸಂಧಾನ ಸಭೆ ಮಾಡಲಾಗಿದೆ. ವಿಪಕ್ಷ ನಾಯಕ ಅಶೋಕ್, ಶಾಸಕರಾದಂಥ ಆರ್ಗ ಜ್ಞಾನೇಂದ್ರ, ಸುನಿಲ್ ಕುಮಾರ್, ಬಸನಗೌಡ ಪಾಟೀಲ್ ಯತ್ನಾಳ್, ಸುರೇಶ್ ಕುಮಾರ್, ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕ ಸುರೇಶ್ ಬಾಬು, ಶಾಸಕರಾದ ಎ ಮಂಜು, ಶರಣಗೌಡ ಕಂದಕೂರ ಇವರೆಲ್ಲರೂ ಕೂಡ ಭಾಗಿಯಾಗಿದ್ದರು ಸಂಧಾನ ಸಭೆಯಲ್ಲಿ.
ಹೇಳ್ತಾರೆ ಚರ್ಚೆಗೆ ತಗೊಳ್ಳಲ್ಲ ಅಂದ್ರೆ ಹಂಗಾರೆ ಸರ್ಕಾರ ಮುಚ್ಚಾಗ್ತಿದೆ ನ್ಯಾಯಾಧೀಶರಿಂದ ತನಿಖೆ ಯಾವ್ದೋ ಒಂದು ಹಗರಣ ಒಳಗೆ ಬರ್ತದೆ ನಾನು ಮಾಡಿದ್ರೆ ಮರುಪರಿಶೀಲನೆ ಮಾಡಿ ಚರ್ಚೆಗೆ ಕೊಡಿ. ನೆನ್ನೆ ನಮ್ಗೆ ಅವಕಾಶ ಕೊಡ್ಲಿಲ್ಲ, ಇವತ್ತು ಶಾಂತತೆ ಇದ್ದೀರಾ, ಕಳೆ ಕಳೆಯಾಗಿದ್ದೀರಾ, ನಂಗನಗ್ತಾ ಇದ್ದೀರಾ, ಇವತ್ತಾದ್ರೂ ಕೊಡಿ. ನೆನ್ನೆ ಒತ್ತಡದಲ್ಲಿ ಕೋಪದಲ್ಲಿ ನೀವು ರಿಜೆಕ್ಟ್ ಮಾಡಿದ್ದೀರಾ, ಇವತ್ತಾದ್ರೂ ಇದು ರಾಜ್ಯ ನೋಡ್ತಾ ಇದೆ, ಇಡೀ ರಾಜ್ಯದಲ್ಲಿ ನೋಡಿ. ನೀವು ನೆನ್ನೆ ಚರ್ಚೆಗೆ ಬಿಟ್ಟಿದ್ರೆ ಇಷ್ಟೊಂದು ಅವಕಾಶನೇ ಆಗ್ತಾ ಇಲ್ಲ. ಇನ್ನು ಮೂಡ ಹಗರಣದಲ್ಲಿ ಸಿಎಂ ಬೆನ್ನಿಗೆ ನಿಂತ ಕೈ ಶಾಸಕರು, ಬಿಜೆಪಿ ಅಹೋರಾತ್ರಿ ಧರಣಿಗೆ ಕಾಂಗ್ರೆಸ್ ಶಾಸಕರು ವ್ಯಂಗ್ಯವಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ತಪ್ಪು ಮಾಡಿಲ್ಲ ಅಂತ ಕೈ ಶಾಸಕರು, ಬಿಜೆಪಿ ಮತ್ತು ಜೆಡಿಎಸ್ ಶಾಸಕರು ಏನು ಆಗ್ರಹಿಸ್ತಾ ಇದ್ದಾರೆ ಚರ್ಚೆಗೆ ಅವಕಾಶ ಮಾಡಿಕೊಡಿ ಅಂತ, ಅದಕ್ಕೆ ಟಕ್ಕರ್ ಕೊಡ್ತಾ ಇದ್ದಾರೆ. ಧರಣಿ ಹೆಸರಲ್ಲಿ ಮಜಾ ಮಾಡ್ತಿದ್ದಾರೆ ಅಂತ ರಾಮಲಿಂಗಾರೆಡ್ಡಿ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ವಿಪಕ್ಷ ಕೆಲಸವೇ ಪ್ರತಿಭಟನೆ ಅಂತ ಅಶೋಕ್ ಪಟ್ಟಣ ಅವರು ವಾಗ್ದಾಳಿಯನ್ನು ಮಾಡಿದ್ದಾರೆ. ಮೂಡ ಹಗರಣದಲ್ಲಿ ಸಿಎಂ ಬೆನ್ನಿಗೆ ನಿಂತಿದ್ದಾರೆ ಕಾಂಗ್ರೆಸ್ನ ಶಾಸಕರುಗಳು. ನಿನ್ನೆ ಅಹೋರಾತ್ರಿ ಧರಣಿ ಮಾಡಿದ್ದಾರೆ. ನಾವು ಸದನದಲ್ಲಿ ಅಡ್ಜರ್ನ್ಮೆಂಟ್ ಮೋಷನ್ ಯಾಕೆ ಅಲೌ ಮಾಡಬಾರ್ದು, ಯಾಕೆ ಅದನ್ನು ಚರ್ಚೆಗೆ ತಗೋಬಾರ್ದು ಅನ್ನೋದಕ್ಕೆ ನಮ್ಮ ನಿಯಮಗಳನ್ನು ಹಾಗೂ ಕೌಲ್ ಅಂಡ್ ಶಕ್ತರ್ ಅವರ ಪುಸ್ತಕದಲ್ಲಿರ್ತಕ್ಕಂಥ ಆ ಟಿಪ್ಪಣಿಗಳನ್ನೆಲ್ಲ ಎಳೆಯಾಗಿ ಅಹೋರಾತ್ರಿ ಧರಣಿ ಮಾಡ್ತಾ ಇದ್ದಾರೆ. ಧರಣಿ ಎಲ್ಲ ಮಾಡ್ತಿರೋದು ಅವ್ರು ಸುಮ್ಮನೆ ಅಲ್ಲಿ ಕೂತ್ಕೊಂಡು ಮಜಾ ಮಾಡ್ತಾ ಇದ್ದಾರೆ ಅಷ್ಟೇ. ಅವರು ಅದೇ ಭಜನೆ ಮಾಡಿಕೊಂಡು ಹಾಡುಗಳು ಹೇಳ್ಕೊಂಡು ನಾವು ಮೌನವಾಗಿರ್ತಾ ಇದ್ವಿ, ಇವರು ಖುಷಿಗೆ ಮಾಡ್ತಾ ಇರ್ತಕ್ಕಂಥದ್ದಷ್ಟೇ. ಯಾಕಂದರೆ ಅವ್ರಿಗೂ ಗೊತ್ತು ಬಿಜೆಪಿಯವರಿಗೆ ಮೂಡ ಹಗರಣದಲ್ಲಿ ಮುಖ್ಯಮಂತ್ರಿಗಳು ಜಮೀನು ಕಳ್ಕೊಂಡಿದ್ರು, ಅದನ್ನು 50-50 ಇದರಲ್ಲಿ ಅವರಿಗೆ ಕೊಟ್ಟಿದ್ದಾರೆ 6,500 ಸೈಟ್. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಅಭಿಷೇಕ್, ವಿಧಾನಸಭೆ ವಿಧಾನ ಪರಿಷತ್ ಎರಡೂ ಕಡೆನೂ ಕೂಡ ಮೂಡ ಹಗರಣ ಯಾವ ರೀತಿಯಾಗಿ ಚರ್ಚೆಗೆ ಕೊಡದಿರುವಂತಹ ಕಾರಣಕ್ಕೋಸ್ಕರ ಕೋಲಾಹಲ ಎದ್ದಿದೆ, ಎರಡೂ ಪಕ್ಷದ ಮೂರು ಪಕ್ಷದ ಶಾಸಕರಿಗೂ ಗದ್ದಲವನ್ನ ಎಬ್ಬಿಸಿದ್ದಾರೆ ಅಂತ. ಪೃಥ್ವಿ, ಏನು ಕಳೆದ ದಿನ ಅಂದ್ರೆ ವಿಧಾನಸಭೆಯ 8ನೇ ದಿನ ಸಾಕಷ್ಟು ರಾಜಕೀಯ ಸ್ವರೂಪಕ್ಕೆ ಎಡೆ ಮಾಡಿಕೊಡ್ತು. ಒಂದು ಕಡೆ ವಿರೋಧ ಪಕ್ಷಗಳು ಕೂಡ ಏನು ಮೂಡ ಹಗರಣವಾಗಿ ಸಿಎಂ ರಾಜೀನಾಮೆ ಕೊಡಬೇಕು, ಜೊತೆಗೆ ಸದನದಲ್ಲಿ ಒಂದಷ್ಟು ಚರ್ಚೆಗೆ ನಮಗೆ ಅವಕಾಶ ಮಾಡಿಕೊಡ್ಬೇಕಂತ ಬಿಜೆಪಿಯವರು ಒಂದಷ್ಟು ಒತ್ತಾಯ ಮಾಡ್ತಾ ಇದ್ರು. ಈ ಒಂದು ಕುರಿತವಾಗಿ ಬಿಜೆಪಿ ಸದಸ್ಯರಿಂದ ನಿಲುವಳಿ ಕೂಡ ಪ್ರಸ್ತಾಪ ಆಗುತ್ತೆ. ಆದರೆ ಅದಕ್ಕೆ ಯಾವುದೇ ರೀತಿಯ ಒಂದು ಸೊಪ್ಪನ್ನು ಹಾಕದಂತ ಸ್ಪೀಕರ್ ಅವರು ಈ ಒಂದು ನಿಯಮದ ಪ್ರಕಾರ ಸದನದಲ್ಲಿ ಈ ಒಂದು ವಿಚಾರ ಚರ್ಚೆಗೆ ಏನು ಅವಕಾಶ ಇರೋದಿಲ್ಲ, ಹೀಗಾಗಿ ನಾವು ಈ ಒಂದು ವಿಚಾರವನ್ನು ಬಿಟ್ಟು ಬೇರೆ ವಿಚಾರವನ್ನು ಚರ್ಚೆ ಮಾಡೋಣ ಅಂತ ಸ್ಪೀಕರ್ ಹೇಳ್ತಾರೆ. ಇದಕ್ಕೆ ಆಕ್ರೋಶನ ಹೊರಹಾಕಿದಂತ ಬಿಜೆಪಿ ಮತ್ತು ಜೆಡಿಎಸ್ ಶಾಸಕರು ಏನು ನಿನ್ನೆ ಅಹೋರಾತ್ರಿ ಧರಣಿಗೆ ಕೈ ಹಾಕ್ತಿರುವಂಥದ್ದು. ನಿನ್ನೆ ಅಹೋರಾತ್ರಿ ಧರಣಿಯಲ್ಲಿ ಪ್ರಮುಖವಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ ಆಗಿರತಕ್ಕಂಥ ಬಿ ವೈ ವಿಜಯೇಂದ್ರ ಹಾಗೂ ವಿಪಕ್ಷ ನಾಯಕ ಆಗಿರತಕ್ಕಂಥ ಆರ್ ಅಶೋಕ್ ನೇತೃತ್ವದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಶಾಸಕರು ಒಂದಷ್ಟು ಅಹೋರಾತ್ರಿ ಧರಣಿಯಲ್ಲಿ ಪಾಲ್ಗೊಳ್ತಾರೆ. ಏನು ಭಜನೆ ಮತ್ತು ಸಂಗೀತ ಮತ್ತು ನೃತ್ಯ ಮಾಡುವ ಮುಖಾಂತರ ಸರ್ಕಾರ ವಿರುದ್ಧ ಏನು ಧಿಕ್ಕಾರ ಘೋಷಣೆ ಮಾಡ್ತಾರೆ. ಸರ್ಕಾರ ಈ ಒಂದು ವಿಚಾರದಲ್ಲಿ ರಾಜಕೀಯ ಮಾಡ್ತಿದೆ. ಏನು ಸಿದ್ದರಾಮಯ್ಯ ಅವರೊಂದು ಕುಟುಂಬದಲ್ಲಿ ಏನು ಮೂಡ ವಿಚಾರದಲ್ಲಿ ಸಾಕಷ್ಟು ಅಕ್ರಮ ಆಗಿದೆ. 14 ಸೈಟ್ಗಳು ಕೂಡ ಏನು ಸಿಎಂ ಸಿದ್ದರಾಮಯ್ಯ ಅವರ ಕುಟುಂಬದಿಂದ ಈ ಒಂದು ಸೈಟ್ಗಳನ್ನು ಪಡ್ಕೊಂಡಿದ್ದಾರೆ. ಆದರೂ ಕೂಡ ಇದು ತನಿಖೆ ಆಗ್ತಾ ಇಲ್ಲ. ಜೊತೆಗೆ ಈ ಒಂದು ವಿಚಾರವಾಗಿ ಎಲ್ಲೊಂದು ಕಡೆ ಸರ್ಕಾರದವರೇ ಈ ಒಂದು ಪ್ರಕರಣ ಮುಚ್ಚಲು ಒಂದು ವಂಚನ ಆಗ್ತಿದ್ದಾರೆ. ಹೀಗಾಗಿ ಇದಕ್ಕೆ ಚರ್ಚೆಗೆ ಅವಕಾಶ ಮಾಡಿಕೊಡಬೇಕು. ಚರ್ಚೆನೇ ಮಾಡಲಿಲ್ಲ ಅಂದ್ರೆ ಜನರಿಗೆ ಯಾವ ರೀತಿ ಈ ಒಂದು ಗೊತ್ತಾಗುತ್ತೆ, ಈ ಒಂದು ವಿಚಾರ ಜನರಿಗೆ ಹೆಂಗೆ ಮುಟ್ಟಿಸೋದು ಅಂತ ವಿರೋಧ ಪಕ್ಷಗಳು ಒಂದೇ ಸಮಾನವಾಗಿ ಒಂದು ಟೀಕೆ ಮಾಡ್ತಿದೆ. ಇದಕ್ಕೆ ಸರ್ಕಾರ ಕೂಡ ಇದು ಯಾವುದೇ ಹಳೆಯ ಒಂದು ವಿಚಾರ, ಯಾಕಂದ್ರೆ ಸುಮಾರು ಒಂದು 2-3 ವರ್ಷಗಳಿಂದ ಆಗಿರುವಂತಹ ವಿಚಾರ, ಈಗ ಆ ಒಂದು ವಿಚಾರ ಪ್ರಸ್ತಾಪ ಮಾಡೋದು ಸರಿಯಲ್ಲ ಅಂತ ಸರ್ಕಾರದವರ ಹೇಳ್ತಿದ್ದಾರೆ. ಸಚಿವರಾಗಿರತಕ್ಕಂಥ MC ಸುಧಾಕರ್ ನೋಡೋಣ ಏನೇನಾಗುತ್ತೆ ಅನ್ನುವಂಥದ್ದನ್ನ. ಧನ್ಯವಾದ ಅಭಿಷೇಕ್ ನಿಮ್ಮೆಲ್ಲ ಮಾಹಿತಿಗಾಗಿ.